ಮುದ್ಗಲ್ ಪಟ್ಟಣದ ಪವಿತ್ರ ತಿರುಹೃದಯ ದೇವಾಲಯದ ಆವರಣದಲ್ಲಿ ರವಿವಾರ ತಡರಾತ್ರಿ ವಿಶೇಷ ಪ್ರಾರ್ಥನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಧರ್ಮದ ಬಂಧುಗಳು ಆಚರಿಸಿದರು. ಸೇಕ್ರೆಡ್ ಹಾರ್ಟ್ ಚರ್ಚ್ ಶಾಲೆಯ ವ್ಯವಸ್ಥಾಪಕರಾದ ಫಾದರ್ ಸುನಿಲ್ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರಭು ಕ್ರಿಸ್ತರ ಜನನ ಹಾಗೂ ಅವರ ಜೀವನದ ಚರಿತ್ರೆಯ ಕುರಿತು ಭಕ್ತರಿಗೆ ಬೋಧಿಸಿದರು. ಹಬ್ಬದ ಆಚರಣೆ ಮಾತ್ರವಲ್ಲದೆ ಪ್ರಭು ಯೇಸು ಕ್ರಿಸ್ತರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡಿದರು. ನಂತರ ಯೇಸು ಕ್ರಿಸ್ತರು ಗೋದಲಿಯಲ್ಲಿ ಜನಿಸಿದ ಪ್ರಸಂಗವನ್ನು ಚರ್ಚ್ನ ಆವರಣದಲ್ಲಿ ನೆರವೇರಿಸಿ ಪೂಜಿಸಿ ಭಜಿಸಲಾಯಿತು. ಹಬ್ಬವನ್ನು ಕೊಂಡಾಡುವಾಗ ದೇವರು ಮಾನವರಾಗಿ ನಮ್ಮೊಡನೆ ಜೀವಿಸಿದರು. ಆ ದೇವರು ತಮ್ಮ ದೀನತೆಯ ಮೂಲಕ ನಮ್ಮಲ್ಲಿ ಜೀವಿಸಿದಾಗ ನಾವು ಕೂಡ ನಮ್ಮ ದೀನ ಹೃದಯದಿಂದ ವಿನಮ್ರ ಜೀವನದಿಂದ ಆ ದೇವರೆಡೆಗೆ ಏರಬೇಕು. ಸೋಮವಾರ ಬೆಳಗ್ಗೆ ಕೂಡ 10 ಗಂಟೆಗೆ ಫಾದರ್ ಪನ್ನು ಸ್ವಾಮಿ ನೇತೃತ್ವದಲ್ಲಿ ದಿವ್ಯ ಬಲಿಪೂಜೆ ನೆರವೇರಿಸಿ ಭಕ್ತರಿಗೆ ಪರಮ ಪ್ರಸಾದವನ್ನು ವಿತರಿಸಲಾಯಿತು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ಭಕ್ತವೃಂದದವರು ಭಾಗಿಯಾದರು. ಮುದ್ಗಲ್ ಸೇರಿದಂತೆ ಕೆ ಮರಿಯಮ್ಮನಹಳ್ಳಿ, ಕಡದರಾಳ್, ಶಾಂತಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಾವಿರಾರು ಕ್ರೈಸ್ತ ಬಾಂಧವರು ಭಾಗಿಯಾಗಿದ್ದರು.